ಕನ್ನಡ ವೇದ ಯೂಟ್ಯೂಬ್ ಚಾನಲ್ಗೆಲ್ಲ ವಿದ್ಯಾರ್ಥಿ ವಿದ್ಯಾರ್ಥಿನಿಯರಿಗೆ ಸ್ವಾಗತ ಅಂತ ಹೇಳ್ತಾ ಇವತ್ತಿನ ಒಂದು ಎಜುಕೇಷನ್ ಅಪ್ಡೇಟ್ನ ನಾವು ನೋಡೋದಾದರೆ ದ್ವಿತೀಯ ಪಿ ಯು ಸಿಯ ಫಲಿತಾಂಶವನ್ನು ಯಾವಾಗ ಕೊಡ್ತಾರೆ, ಸೆಕೆಂಡ್ ಪಿ ಯು ಸಿಯ ರಿಪೀಟರ್ಸ್ ರಿಸಲ್ಟನ್ನು ಯಾವಾಗ ಕೊಡ್ತಾರೆ, ಸೆಕೆಂಡ್ ಪಿ ಯು ಸಿಯ ಪ್ರೈವೇಟ್ ವಿದ್ಯಾರ್ಥಿಗಳ ಪರೀಕ್ಷೆ ಯಾವಾಗ, ಪ್ರೈವೇಟ್ ವಿದ್ಯಾರ್ಥಿಗಳ ಎಕ್ಸಾಮ್ ಮುಗಿದ್ಮೇಲೆ ರಿಸಲ್ಟನ್ನು ಯಾವಾಗ ಕೊಡ್ತಾರೆ. ಸೊ ಇದ್ರ ಬಗ್ಗೆ ಎಲ್ಲ ಮಾಹಿತಿನೇ ಒಂದು ವಿಡಿಯೋದಲ್ಲಿ ಕೊಡ್ತೇನೆ. ಸೆಕೆಂಡ್ ಪಿ ಯು ಸಿ ವಿದ್ಯಾರ್ಥಿಗಳು ಮತ್ತು ರಿಪೀಟರ್ಸ್ ವಿದ್ಯಾರ್ಥಿಗಳು, ಪ್ರೈವೇಟ್ ವಿದ್ಯಾರ್ಥಿಗಳು ಈ ಒಂದು ವಿಡಿಯೋನ ಕೊನೆವರೆಗೂ ನೋಡಿ ಅಂತ ಹೇಳ್ತಾ ಆದಷ್ಟು ಈ ಒಂದು ವಿಡಿಯೋಗೆ ಲೈಕ್ ಮಾಡಿ, ಯಾಕಂದರೆ ಈ ಒಂದು ಲೈಕ್ ಬಂದ ಮೂಲಕ ನಾವು ಟಾಪಿಕ್ನ ಹೆಚ್ಚಿಗೆ ವಿಡಿಯೋನ ಮಾಡ್ತೇವೆ, ಮೋಟಿವೇಶನ್ನ ಪಡ್ಕೊಳ್ಳೋದ್ರ ಮೂಲಕ. ಸೊ ಕಾರಣಕ್ಕೆ ಎಲ್ಲರೂ ಒಂದು ಲೈಕ್ನ ಮಾಡಿ, ಹಾಗೆ ನೀವು ಫಸ್ಟ್ ಟೈಮ್ ನಮ್ಮ ಯೂಟ್ಯೂಬ್ ಚಾನಲ್ನ ನೋಡ್ತಾ ಇರೋ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಸಬ್ಸ್ಕ್ರೈಬ್ ಆಗಿ ಪಕ್ಕದಲ್ಲಿ ಬೆಲ್ ಐಕಾನ್ ಕಾಣಿಸುತ್ತೆ, ಕ್ಲಿಕ್ ಮಾಡೋದ್ರ ಮೂಲಕ ನಾವು ವಿಡಿಯೋ ಅಪ್ಲೋಡ್ ಮಾಡಿದ ತಕ್ಷಣ ನೀವು ಮೊದಲು ನೋಡ್ಬೋದು ಅಂತ ಹೇಳ್ತಾ. ನಿಮ್ಗೆ ಏನಾದ್ರು ಡೌಟ್ ಇದ್ದರೆ ಇನ್ಸ್ಟಾಗ್ರಾಮ್ ಫೇಸ್ಬುಕ್ ಲಿಂಕ್ನ ಡಿಸ್ಕ್ರಿಪ್ಷನಲ್ಲೇ ಕೊಡಿರ್ತೀನಿ, ಅಲ್ಲಿ ಬಂದು ಫಾಲೋ ಮಾಡೋದ್ರ ಮೂಲಕ ನೀವು ಮೆಸೇಜ್ ಮಾಡೋದ್ರ ಮೂಲಕ ನೀವು ನಿಮ್ಮನ್ನ ಡೌಟ್ನ ಕ್ಲಿಯರ್ ಮಾಡ್ಕೋಬೋದು ಅಂತ ಹೇಳ್ತಾ ವಿಡಿಯೋ ನೋಡೋಣ, ಬನ್ನಿ. ವಿದ್ಯಾರ್ಥಿಗಳ ಮೊದಲನೇದಾಗಿ ನಾವು ನೋಡಿದರೆ ದ್ವಿತೀಯ ಪಿ ಯು ಸಿಯ ಫಲಿತಾಂಶ ಯಾವಾಗ. ಸೊ ಸೆಕೆಂಡ್ ಪಿ ಯು ಸಿಯ ವಿದ್ಯಾರ್ಥಿಗಳ ಒಂದು ಪರೀಕ್ಷೆ ಏನಿತ್ತಲ್ಲ ಅದನ್ನು ಕೋವಿಡ್ ಸೋಂಕು ಹೆಚ್ಚುತ್ತಿರುವ ಕಾರಣ ರದ್ದು ಮಾಡಿದ್ದು, ವಿದ್ಯಾರ್ಥಿಗಳನ್ನೆಲ್ಲ ಪಾಸ್ ಅಂತ ಹೇಳಿದರು. ಸೊ ಅದಕ್ಕೆ ಬೇರೆ ಬೇರೆ ಮಾನದಂಡಗಳನ್ನು ಕೂಡ ಅನುಸರಿಸಿ ಫಲಿತಾಂಶವನ್ನು ಕೊಡೋದಕ್ಕೆ ಸರ್ಕಾರ ನಿರ್ಧಾರ ಮಾಡಿದ್ದು. ಫಲಿತಾಂಶ ಯಾವಾಗ, ಸೊ ಈ ಕುರಿತು ಮಾನ್ಯ ಶಿಕ್ಷಣ ಸಚಿವರಾಗಿರುವಂಥ ಸುರೇಶ್ ಕುಮಾರ್ ಅವರು ಜುಲೈ 2ನೇ ವಾರದಲ್ಲಿ ಫಲಿತಾಂಶ ಬರ್ತದೆ ಅಂತ ಹೇಳಿದರು. ಆದರೆ ಇವಾಗ ಜುಲೈ 20ರ ತಾರೀಕಿನ ಒಳಗೆ ನಾವು ಫಲಿತಾಂಶವನ್ನು ಕೊಡ್ತೇವೆ ಅಂತ ಮಾಹಿತಿನ ಕೊಟ್ಟಿದ್ದಾರೆ ವಿದ್ಯಾರ್ಥಿಗಳೇ. ಸೊ ಸೆಕೆಂಡ್ ಪಿ ಯು ಸಿಯ ಒಂದು ಏನು ರಿಸಲ್ಟ್ ಇದೆಯಲ್ಲ ಅದು ಜುಲೈನ 20ನೇ ತಾರೀಕಿನ ಒಳಗಡೆ ಬರಲಿದೆ ವಿದ್ಯಾರ್ಥಿಗಳೇ. ಸೊ ಇವಾಗ ಸೆಕೆಂಡ್ ಪಿ ಯು ಸಿಯ ರಿಪೀಟರ್ಸ್ ವಿದ್ಯಾರ್ಥಿಗಳ ಒಂದು ಫಲಿತಾಂಶ ಯಾವಾಗ, ಸೊ ರಿಪೀಟರ್ಸ್ ವಿದ್ಯಾರ್ಥಿಗಳನ್ನು ಮತ್ತು ಪ್ರೈವೇಟ್ ವಿದ್ಯಾರ್ಥಿಗಳನ್ನು ಪಾಸ್ ಮಾಡದೆ ಫ್ರೆಷರ್ಸ್ ಮಾತ್ರ ಪಾಸ್ ಮಾಡಿದರು. ಆ ಕಾರಣಕ್ಕೆ ಇನ್ನು ರಿಪೀಟರ್ಸ್ ವಿದ್ಯಾರ್ಥಿಗಳು ಹೈಕೋರ್ಟ್ ಮೊರೆ ಹೋಗಿದ್ದರು. ಅದಲ್ಲದೆ ರಿಪೀಟರ್ಸ್ ವಿದ್ಯಾರ್ಥಿಗಳಿಗೆ ಹೈಕೋರ್ಟ್ ಕೂಡ ತೀರ್ಪು ಕೊಡ್ತು ರಿಪೀಟರ್ಸ್ನ ಪಾಸ್ ಮಾಡ್ತಿರಲ್ವ ಅಂತ ಸರ್ಕಾರಕ್ಕೆ ಸೂಚನೆ ಬಂದ ಮೇಲೆ ಸರ್ಕಾರದವರು ಮತ್ತು ಪಿ ಯು ಬಡವರು 12 ತಜ್ಞರ ಸಮಿತಿಯನ್ನು ರಚನೆ ಮಾಡಿದ್ದು. ಆ 12 ತಜ್ಞರು ರಿಪೀಟರ್ಸ್ ವಿದ್ಯಾರ್ಥಿಗಳನ್ನು ಪಾಸ್ ಮಾಡೋದಕ್ಕೆ ಮಾನದಂಡ ಇದೆ. ಸೊ ಈ ಮಾನದಂಡದಲ್ಲಿ ನಾವು ಪಾಸ್ ಮಾಡ್ತೇವೆ ಅಂತ ಮಾಹಿತಿನ ಕೊಟ್ಟಿದ್ದು. ಹಾಗೂ ರಿಪೀಟರ್ಸ್ ವಿದ್ಯಾರ್ಥಿಗಳು ಕೂಡ ಇವಾಗ ಪಾಸ್ ಅಂತಾಗಿದೆ. ಸೊ ಅವರ ರಿಸಲ್ಟ್ಗಳನ್ನು ಯಾವಾಗ ಕೊಡ್ತಾರೆ, ಸೊ ಸೆಕೆಂಡ್ ಪಿ ಯು ಸಿಯ ರಿಪೀಟರ್ಸ್ ವಿದ್ಯಾರ್ಥಿಗಳ ರಿಸಲ್ಟ್ನ ಕೂಡ ಜುಲೈ 20ನೇ ತಾರೀಕಿನೊಳಗಡೆ ಕೊಡ್ತೀವಿ ಅಂತ ಹೇಳಿದರೆ, ಸೊ ಸೆಕೆಂಡ್ ಪಿ ಯು ಸಿಯ ಏನು ಫ್ರೆಷರ್ಸ್ ವಿದ್ಯಾರ್ಥಿಗಳು ಹಾಗೂ ರಿಪೀಟರ್ಸ್ ವಿದ್ಯಾರ್ಥಿಗಳ ಫಲಿತಾಂಶ ಎರಡು ಒಂದೇ ದಿನದಲ್ಲಿ ಪ್ರಕಟವಾಗಲಿದೆ. ಸೊ ಅದು ಜುಲೈ 20ನೇ ತಾರೀಕಿನೊಳಗೆ ಅಥವಾ ಜುಲೈ 20ನೇ ತಾರೀಕಿಗೂ ಕೂಡ ಬರಬಹುದು. ಮಾನ್ಯ ಶಿಕ್ಷಣ ಸಚಿವರಾಗಿರುವಂಥ ಸುರೇಶ್ ಕುಮಾರ್ ಅವರು ಕೊಟ್ಟ ಮಾಹಿತಿ ಪ್ರಕಾರ ಜುಲೈ 20ನೇ ತಾರೀಕಿನೊಳಗೆ ಫಲಿತಾಂಶವನ್ನು ಪ್ರಕಟಿಸ್ತೇವೆ ಅಂತ ಮಾಹಿತಿನ ಕೊಟ್ಟಿದ್ದಾರೆ ವಿದ್ಯಾರ್ಥಿಗಳೇ. ವಿದ್ಯಾರ್ಥಿಗಳಿಗೆ ಸೆಕೆಂಡ್ ಪಿ ಯು ಸಿಯ ಪ್ರೈವೇಟ್ ವಿದ್ಯಾರ್ಥಿಗಳ ಪರೀಕ್ಷೆ ಯಾವಾಗ, ಸೊ ಸೆಕೆಂಡ್ ಪಿ ಯು ಸಿಯ ರಿಪೀಟರ್ಸ್ ವಿದ್ಯಾರ್ಥಿಗಳನ್ನು ಏನು ಹೈಕೋರ್ಟ್ ತೀರ್ಪಿನಲ್ಲಿ ಏನು ಪಾಸ್ ಮಾಡೋದಕ್ಕೆ ಸರ್ಕಾರದವರು ಒಪ್ಪಿಕೊಂಡಿದ್ದಾರೆ. ಸೊ ಹೈಕೋರ್ಟ್ ತೀರ್ಪನ್ನು ಕೂಡ ಕೊಟ್ಟಿದೆ. ಪ್ರೈವೇಟ್ ವಿದ್ಯಾರ್ಥಿಗಳ ಪರೀಕ್ಷೆ ಕುರಿತು ಹೈಕೋರ್ಟ್ ಅವರು ಒಂದು ಆದೇಶನ ಕೊಟ್ಟಿದ್ದಾರೆ. ಅಂದರೆ ಆಗಸ್ಟ್ನ 31ನೇ ತಾರೀಕಿನ ಒಳಗಾಗಿ ಪ್ರೈವೇಟ್ ವಿದ್ಯಾರ್ಥಿಗಳ ಪರೀಕ್ಷೆಯನ್ನು ಮಾಡಬೇಕು ಅಂತ ಹೈಕೋರ್ಟ್ ಅವರು ತೀರ್ಪನ್ನು ಕೊಟ್ಟಿದ್ದು. ಆಗಸ್ಟ್ ತಿಂಗಳ 31ನೇ ತಾರೀಕಿನ ಒಳಗೆ ವಿದ್ಯಾರ್ಥಿಗಳಿಗೆ ಪರೀಕ್ಷೆ ನಡೆಯುತ್ತೆ ವಿದ್ಯಾರ್ಥಿಗಳೇ. ಸೊ ಆ ಕುರಿತು ಏನು ಪಿ ಯು ಬೋರ್ಡ್ ಅವರು ಈ ಸದ್ಯದಲ್ಲೇ ಒಂದು ಏನು ಟೈಮ್ ಟೇಬಲನ್ನು ಬಿಡುಗಡೆ ಮಾಡ್ತಾರೆ. ಸೊ ಆ ಕುರಿತು ಮಾನ್ಯ ಶಿಕ್ಷಣ ಸಚಿವರಾದಂಥ ಸುರೇಶ್ ಕುಮಾರ್ ಅವರು ಅಥವಾ ಪಿ ಯು ಬೋರ್ಡ್ ಅವರು ಮಾಹಿತಿನ ಕೊಡ್ತಾರೆ. ಸೊ ಸದ್ಯದಲ್ಲೇ ಟೈಮ್ ಟೇಬಲ್ ಕೂಡ ಬರಲಿದೆ ವಿದ್ಯಾರ್ಥಿಗಳೇ. ಏನಾದರೂ ಕೂಡ ಆಗಸ್ಟ್ನ 31ನೇ ತಾರೀಕಿನೊಳಗಡೆ ಪ್ರೈವೇಟ್ ವಿದ್ಯಾರ್ಥಿಗಳ ಪರೀಕ್ಷೆ ನಡೆಯುತ್ತದೆ ವಿದ್ಯಾರ್ಥಿಗಳೇ. ಸೊ ಪ್ರೈವೇಟ್ ವಿದ್ಯಾರ್ಥಿಗಳ ಪರೀಕ್ಷೆ ಆಗಸ್ಟ್ 31ನೇ ತಾರೀಕಿನೊಳಗಡೆ ನಡೆದರೆ ರಿಸಲ್ಟ್ ಯಾವಾಗ ಕೊಡ್ತಾರೆ, ಈ ಕುರಿತು ಹೈಕೋರ್ಟ್ ಅವರೇ ಕೂಡ ತೀರ್ಪನ್ನು ಕೊಟ್ಟಿದ್ದಾರೆ, ಆದೇಶವನ್ನು ಮಾಡಿದ್ದಾರೆ. ಸೊ ವಿದ್ಯಾರ್ಥಿಗಳಿಗೆ ಆಗಸ್ಟ್ 31ನೇ ತಾರೀಕಿನೊಳಗಡೆ ಪರೀಕ್ಷೆಯನ್ನು ನಡೆಸಿಬಿಟ್ಟು ಇನ್ನು ಸೆಪ್ಟೆಂಬರ್ 20ನೇ ತಾರೀಕಿನೊಳಗೆ ವಿದ್ಯಾರ್ಥಿಗಳಿಗೆ ಫಲಿತಾಂಶವನ್ನು ಕೊಡಬೇಕು ಅಂತ ಹೈಕೋರ್ಟ್ ಅವರು ತೀರ್ಪಿನಲ್ಲಿ ಮಾಹಿತಿನ ಕೊಟ್ಟಿದ್ದಾರೆ ವಿದ್ಯಾರ್ಥಿಗಳೇ. ಹೈಕೋರ್ಟ್ ಆದೇಶದಂತೆ ಆಗಸ್ಟ್ 31ನೇ ತಾರೀಕಿನೊಳಗಡೆ ಪರೀಕ್ಷೆ ನಡೆದು ಪ್ರೈವೇಟ್ ವಿದ್ಯಾರ್ಥಿಗಳ ಏನು ಫಲಿತಾಂಶವು ಸೆಪ್ಟೆಂಬರ್ನ 20ನೇ ತಾರೀಕಿನೊಳಗಡೆ ಬರುವ ಒಂದು ಸಾಧ್ಯತೆಗಳು ಹೆಚ್ಚಿಗೆ ಇದೆ ವಿದ್ಯಾರ್ಥಿಗಳೇ. ಸೊ ಇದಾಗಿತ್ತು ಈ ಒಂದು ವಿಡಿಯೋ. ಇನ್ನೂ ಹೆಚ್ಚಿನ ವಿಡಿಯೋಗಳಿಗಾಗಿ ಕನ್ನಡ ವೇದ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರಾಗಿ ಪಕ್ಕದಲ್ಲಿ ಬೆಲ್ ಐಕಾನ್ ಕಾಣಿಸುತ್ತೆ, ಕ್ಲಿಕ್ ಮಾಡಿ. ನೀವಿನ್ನೂ ಈ ಒಂದು ವಿಡಿಯೋಗೆ ಲೈಕ್ ಮಾಡಿಲ್ಲ ಅಂದರೆ ಒಂದು ಲೈಕ್ನ ಮಾಡಿ ಅಂತ ಹೇಳ್ತಾ ಆದಷ್ಟು ಈ ವಿಡಿಯೋನ ಶೇರ್ ಮಾಡಿ. ನಿಮ್ಗೆ ಏನಾದ್ರು ಡೌಟ್ ಇದ್ದರೆ ಇನ್ಸ್ಟಾಗ್ರಾಮ್ ಫೇಸ್ಬುಕ್ ಲಿಂಕ್ನ ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತೀನಿ, ಅಲ್ಲಿ ಬಂದು ಫಾಲೋ ಮಾಡೋದ್ರ ಮೂಲಕ ನಿಮ್ಮ ಡೌಟ್ನ ಕ್ಲಿಯರ್ ಮಾಡ್ಕೋಬೋದು ಅಂತ ಹೇಳ್ತಾ ವಿಡಿಯೋ ನೋಡೋದಕ್ಕೆ ಧನ್ಯವಾದಗಳು.